शुभ नुडिया गिणी राम ಏನಿನ್ ಮಾತಿನರ್ತಾ ಏನು ಏನು ಮಾತಾಡ್ತಿದ್ದೆ ಮಾಸ್ಟರ್ ಮಗಳ ಜೀವಕ್ಕೆ ಅಪಾಯ ಆದ್ರ ಅಂತ ಏನು ಹೇಳಕತ್ತಿದ್ದೆ ಹಾ ಅದು ಹಾ ಮಹಾತಿ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದಳೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ಮಹಾತಿ ಕಿಡ್ನಾಪ್ ಆಗಿದಳೆ ಅಂತ ಗೊತ್ತಾಗಿ ತುಂಬಾ ಭಯ ಆಗ್ತಿದೆ ಮಹಾತಿನ ರಿಲೀಸ್ ಮಾಡ್ಸೋದಿಕ್ಕೆ ಕಿಡ್ನಾಪರ್ಸ್ ಕೇಳಿರೋ ಅಮೌಂಟ್ ನ ನಿನ್ನ ಕೈಲಿ ಒಂದಸಕ ಆಗೋತೋ ಇಲ್ವಾ ಗೊತ್ತಿಲ್ಲ ಯಾಕಂದ್ರೆ 50 ಲಕ್ಷ ಕಡಿಮೆ ಅಮೌಂಟ್ ಏನಲ್ವಲ್ಲ ಅದಕ್ಕೆ ನನ್ನ ತಂಗಿನ ಕಾಪಾಡೋದಕ್ಕೋಸ್ಕರ ರಣದೀಪ್ ಸಾಕೋರ್ ಕೈಕಾಲ ಇಟ್ಕೊಂಡು ಸಹಾಯ ಮಾಡಿ ಅಂತ ಬೇಡ್ಕೋತಾ ಇದೀನಿ ಏನೇ ಆಗಲಿ ನನ್ನ ತಂಗಿನ ಹೇಟ್ ಮಾಡೋ ನಿಮಗೆ ಅವಳನ್ನ ಕಾಪಾಡೋ ಉದ್ದೇಶ ಇರಲ್ವಲ್ಲ ಏಯ್ ಈ ಶಿವ ರೊಕ್ಕಕ್ಕಿಂತ ಮನುಷ್ಯರಿಗೆ ಬೆಲೆ ಕೊಡ್ತಾನ ನಿನ್ನ ತಂಗಿ ಜವಾಬ್ದಾರಿ ನಂದೈತಿ ನಾ ಆಕಿನ ಹುಡುಕ್ತನೆ ಕರ್ಕೊಂಡು ಬರ್ತೇನೆ ನಡಿ ಅಧ್ಯಕ್ಷ ನಮ್ಮ ಕ್ಷೇತ್ರದಾಗ ನಾನು ಹೊಂಕೊಂಡಿರೋ ಕಾರ್ಯಕ್ರಮ ನೀವು ನೋಡಿದ್ರೆ ಬಹಳ ಖುಷಿ ಪಡ್ತೀರಿ ಅದರ ಬಗ್ಗೆ ಆಮೇಲೆ ಮಾತಾಡೋಣ ಮೊದಲು ನಿಮ್ಮ ಬಗ್ಗೆ ಬಂದಿರೋ ಆರೋಪದ ಬಗ್ಗೆ ಏನು ಹೇಳ್ತೀರಿ ಆರೋಪ ರೀ ನನ್ನ ಮ್ಯಾಲೆ ಏನ್ರಿ ಅದು ಏನು ಗೊತ್ತಿಲ್ಲದೆ ಇರೋ ತರ ಯಾಕ್ರಿ ಮಾತಾಡ್ತೀರಿ ಭವಾನಿ ಬ್ಯಾಡಗಿ ಅವರೇ ನಿಮ್ಮ ಅಧಿಕಾರನ ಬಳಸಿ ಯಾವುದೋ ಮೇಷ್ಟ್ರು ಮಗಳನ್ನ ನಿಮ್ಮ ಕಾರ್ಯಕರ್ತನ ಕೊಟ್ಟು ಮದುವೆ ಮಾಡಿಸಿದ್ರಂತಲ್ಲ ಅವಳೀಗ ಕಾಣಿಸ್ತಾ ಇಲ್ಲ ಕಿಡ್ನಾಪ್ ಆಗಿದಳೆ ಅದನ್ನ ನಿಮ್ಮವರೇ ಮಾಡಿದ್ದಾರೆ ಅನ್ನೋ ಗುಮಾನಿ ಇದೆಯಂತೆ ಚಾಚಾ ಆತರದೇನಿಲ್ಲರಿ ಒಂದು ಸಣ್ಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ನಡೆದೈತಿ ಆಕ್ಚುಲಿ ನಾ ಮಾತಾಡಿದ್ದ ಆ ಹುಡುಗಿ ಬಗ್ಗೆ ಅಲ್ಲರಿ ಬ್ಯಾರೆ ಹುಡುಗಿ ಬಗ್ಗೆ ನೀವು ಹೇಳಕತ್ತಿರಲ್ಲ ಹುಡುಗಿ ಆಕಿ ನಮ್ಮ ಕಾರ್ಯಕರ್ತ ಶಿವನ್ ಜೋಡಿ ಬಹಳ ಚಲೋ ಸಂಸಾರ ಮಾಡಕತ್ತಾಳ ಹಾಗಾದ್ರೆ ಆ ಹುಡುಗಿ ನಿಮ್ಮೂರಲ್ಲೇ ಇದ್ದಾಳೆ ಅಂತ ವಾದಿಸ್ತೀರೇನು ಭವಾನಿ ಬ್ಯಾಡಗಿ ಅವರೇ ನಾನು ಈ ರೀತಿ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಇದು ಮೊದಲನೇ ಸಲ ಅಲ್ಲ ಇದೇ ವಿಷಯವಾಗಿ ಬಹಳಷ್ಟು ಸಲ ಮಾಧ್ಯಮದವರ ಮುಂದೆ ಚರ್ಚೆ ಆಗಿದ್ದೀರಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಪಬ್ಲಿಕ್ ಎಷ್ಟು ಸೂಕ್ಷ್ಮವಾಗಿದೆ ಅಂತ ನಿಮಗೆ ಗೊತ್ತಿದೆಯಲ್ವಾ ಹಲೋ ಹಲೋ ಅಣ್ಣ ಏನಾತ ವೈನಿ ಸಿಕ್ರೇನ ಸೀಮಾ ನಾ ಯಾವ ಟೆನ್ಷನ್ ದಾಗ ಇದೀನಿ ನೀ ಏನು ಮಾಡಕತ್ತಿ ಅವ್ರ ಫೋನ್ ಬರ್ತೈತಿ ಅಂತ ಕಾಯಕತ್ತಿನ ನಿಂಗೆ ಗಡಬಡಕ್ಕೆ ಫೋನ್ ಹಚ್ಚಿರ ನಂಗೆ ಟೆನ್ಷನ್ ಹೆಚ್ಚಿಗೆ ಆಗಂಗಿಲ್ಲ ಮಾಸ್ತರ ಮಗಳು ಸಿಕ್ಕ ಕೂಡಲೇ ನಾ ಕರ್ಕೊಂಡು ಬರ್ತೇನೆ ಅಲ್ಲಿ ಮಟ್ಟ ನೀವ್ಯಾರ ನಂಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಹ್ಞೂ ಅಣ್ಣ ಇಡ ಶಿವದಾದ ಬೇಸರ ಮಾಡ್ಕೋಬೇಡ ಸೀಮಂಗ ನಿನ್ನ ಮೇಲೆ ಭಾಳ ಪ್ರೀತಿ ಐತಿ ಅದಕ್ಕೆ ಫೋನ್ ಹಚ್ಚಿರ್ತಾಳ ಅವ್ರದ್ದು ಫೋನ್ ಇದೆ ಹಲೋ ಶಿವ ನಾ ಹೇಳಿದಷ್ಟು ರೊಕ್ಕ ಅಡ್ಜಸ್ಟ್ ಆತೇನ ಆಗೈತೆ ಅಲ್ಲೇ ಒಂದೇ ದಿನದಾಗ ರೊಕ್ಕ ಅಡ್ಜಸ್ಟ್ ಮಾಡಿ ಅಂದ್ರ ಮನಿಯಾಗ ಬಹಳ ಇಡಿಗಂಟಿಟ್ಟಿ ಅನ್ಸ್ತೈತಿ ನೋಡು ನೀ ಕೇಳಿದಷ್ಟು ರೊಕ್ಕ ನಾನು ಅಂತ ಕಿಟ್ಕೊಂಡೇನೆ ಎಲ್ಲಿಗೆ ಬಾ ಅಂತ ಹೇಳ್ತಿಲ್ಲ ನಾ ಅಲ್ಲಿಗೆ ಬರ್ತೇನ ನನಗ ಮಾಸ್ತರ ಮಗಳ ಬೇಕ ಆಕಿಗೆ ಏನಾರು ಆತಪ್ಪ ಅಂತಂದ್ರ ಚಿಂತೆ ಮಾಡಬೇಡ ಆಕಿನ ತಗೊಂಡ್ ನಾ ಏನ್ ಮಾಡ್ಲಿ ಆಕಿ ನನಗೆ ಸಿಕ್ತಾಳ ನನಗೊಂದ್ ಅನುಮಾನ ಐತಿ ನೀ ಜೀವನ ಪರ್ಯಂತ ಮಾಸ್ತರ ಮಗಳನ್ನ ಕೂಡ ಹಾಕ್ತಿ ನಾಕಿನ ಹುಡುಕೊಂತನ ಇರ್ಬೇಕು ಅಂತ ಚೀಟಿ ಬರ್ದಿಟ್ಟಾಮ ಈಗ ಒಮ್ಮೆಕ್ಕೆ ರೊಕ್ಕ ಬೇಕು ಅಂತ ಯಾಕೆ ಕೇಳಕತ್ತಿ ನಾ ಚೀಟಿ ಬರ್ದ್ ಹೇಳದ ಓ ಅರ್ಥಾತ್ ಅರ್ಥಾತ್ ಆ ಚೀಟಿ ಬಗ್ಗೆ ಹೇಳಕತ್ತಿ ಅದು ಬ್ಯಾರೆ ಲೆಕ್ಕ ಇದು ಬ್ಯಾರೆ ಲೆಕ್ಕ ಈಗ ನನಗ ರೊಕ್ಕ ಮುಖ್ಯ ಹಲಗೇರಿ ಕ್ರಾಸ್ ಮುಂದ ಕೂಸ್ಗೂರು ಕಾಡ್ನಾಗ 5 ಕಿಲೋಮೀಟರ್ ಬಾ ಎಡಕ್ಕೊಂದು ಆಲದ ಮರ ಐತಿ ಆಲ ಬಂದು ಫೋನ್ ಮಾಡ
ಆಕಿ ಜೋಡಿ ಮಾತಾಡಿದ್ರೆ ನನಗೆ ನಂಬಿಕೆ ಬರ್ತೈತಿ, ಇಲ್ಲ ಅಂತಂದ್ರ ನಾ ಬ್ಯಾರೆ ಹಾದಿ ಹಿಡಿಬೇಕಾಕೈತಿ. ಒಂದ್ ಮಿನಿಟ್ ಇರ. ಏಯ್ ಏಯ್ ಮಾತಾಡ. ನಂಬಿಕೆ ಇಲ್ಲ ನನಗ. ಹಂಗಲ್ಲ ಶೂದದ, ಅಲ್ಲ ಅದೆಷ್ಟ್ ಮಂದಿ ಅದಾರೋ, ಹೆಂಗ್ ಅದಾರೋ, ಏನ್ ಮಾಡ್ತಾರೋ ಒಂದು ಗೊತ್ತಾಗಂಗಿಲ್ಲ. ಅದ್ಕ ನಾನ್ ನಿನ್ ಜೋಡಿ ಬರ್ತೇನೆ, ಬೇಡ ಅನ್ಬೇಡ. ನೀ ನನ್ ಜೋಡಿ ಬರೋದವ್ರಿಗೆ ಗೊತ್ತಪ್ಪ ಅಂದ್ರ ಮಾಸ್ತರ್ ಮಗಳಿಗೆ ತ್ರಾಸ್ ಮಾಡ್ತಾರ, ಅಕ್ಕಿ ತ್ರಾಸ್ ಆಗೋದು ನನಗೆ ಇಷ್ಟ ಇಲ್ಲ. ಶಿವದಾದ, ನಾನ್ ನಿನ್ ಜೋಡಿ ಬಂದಿರೋದಲ್ಲ ಅವ್ರಿಗೆ ಗೊತ್ತಾಗದ, ನಿನ್ನಿಂದ ಹತ್ತೆಜ್ಜ ದೂರ ಇರ್ತೀನಿ. ಆತಲ್ಲ ಬ್ಯಾಡ ಅನ್ಬೇಡ, ನಿನ್ ಕೈ ಮುಗಿತೀನಿ. ಹೊಂಡು ಹೊಣ್ಣಿ ಹೊಂಡು. ಸೀಮೆ, ಏ ಸೀಮೆ, ಸೀಮೆ, ಏ ಒದ್ರ ಕೇಳಂಗಿಲ್ಲ ನಿನ್ಗ. ಸೀಮೆ ಯಾಕೆ ಸಾಕು ಅರ್ತಿ, ಆರ್ಸಿಸಿ ಬಿಲ್ಡಿಂಗ್ ಉದುರಿ ಬೀಳುವಂಗ ಒದರಾಕತ್ತಿಯಲ್ಲ. ಹ್ಮ್, ಇಲ್ಲೇ ಮನೆಗ್ ಮನಿನ ಉದುರ್ ಬೀಳಾಕತ್ತೈತಿ, ನಿಮ್ಗ ಆರ್ಸಿಸಿ ಚಿಂತೆನ? ಶಿವ ಮನೆಯಾಗಿದ್ದವ ಮುಂಜ ಮುಂಜಾಲೆ ಎಲ್ಲಿ ಹೋಗ್ಯಾನ? ಸೊಸಿನ ಕರ್ಕೊಂಡ್ ಬರಾಕ. ಅವ ಮನೆಯಾಗಿನ ರೊಕ್ಕ ತಗೊಂಡ್ ಹೋಗ್ಯಾನಂತ? ಹೌದಾ? ಅಲ್ಲ, ಆಕಿನ್ನ ಯಾರ್ ಹೊತ್ಕೊಂಡ್ ಹೋಗ್ಯಾರೋ, ಯಾಕ್ ಹೊತ್ಕೊಂಡ್ ಹೋಗ್ಯಾರೋ ಯಾರಿಗ್ ಗೊತ್ತ? ಇವ ತಾ ಕಷ್ಟಪಟ್ಟು ದುಡ್ದ ಹಣನ ಆಕಿ ಸಂಬಂಧ ಯಾಕೆ ಖರ್ಚು ಮಾಡ್ಬೇಕು ಅಂತೇನಿ? ಅವ್ರ ಎಂತವ್ರು ಏನೋ ರೊಕ್ಕ ಇಸ್ಕೊಂಡು ಶಿವನ್ ಜೀವಕ್ಕೆ ಅಪಾಯ ಮಾಡಿದ್ರ? ಸಾವುಕಾರ್ತಿ, ಹೆಂಡತಿ ಜೀವಕ್ ಅಪಾಯ ಆದ್ರ ಗಂಡ ಚಟಪಡಿಸೋದಲ್ಲಣ್ಣ. ಹಂಗ ನಿನ್ನ ಜೀವ ಅಪಾಯದಾಗಿದ್ದಾಗ ನನ್ನ ಜೀವ ಚಟಪಡಿಸೋದಲ್ಲಣ್ಣ. ನೋಡ್ರಿ, ನೀವು ನನ್ನ ನಿಮ್ಮನ್ನ ಆ ಬಟ್ಲಗಣ್ಣಕ್ಕೆ ಶಿವಗ್ ಹೊಲಿಸ್ಬೇಡ್ರಿ. ನಮ್ ಶಿವ ದೇವ್ರು ದೇವ್ರ ಇದ್ದಂಗ ಅದಾನ, ಆಕಿ ಇದಿಮಾ ಇದ್ದಂಗ ಅದಾಳ. ಅಲ್ಲ, ಅವ ಹೊಂಟಾನಂತ ಗೊತ್ತಾದ್ಮೇಲೂ ನೀವು ಯಾಕೋ ಅಂತ ತಡಿಲಿಲ್ಲ? ಹೌದಣ್ಣ, ಬಾಳದ್ರೆ ಬಾಳ ತಪ್ಪು ಮಾಡಿದ್ ನೀವು. ನೀ ಕಳಿಸ್ಬಾರ್ದಾಗಿತ್ತ ಅವನ್ನ. ಅಲ್ಲ, ಅಲ್ಲಿ ಹೋದ್ಮೇಲೆ ಶಿವನ್ ಏನ್ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಐತಿ? ಕಳಿಸ್ಬಾರ್ದು ಅಂದ್ರ ವೈನಿ ಜೀವಕ್ಕೆ ಅಪಾಯ ಆದ್ರೂ ನಡೀತೈತೇನ್ರಿ? ಹಂಗಂತ ಶಿವನ್ ಜೀವಕ್ಕೆ ಅಪಾಯ ಮಾಡೋದು ಬರೋಬರ ಐತೇನೆ? ಅದಕ್ಕಂತ ಪೊಲೀಸ್ ಪವರ್ ಐತಿಲ್ಲೋ, ಅದಕ್ಕೆ ವಹಿಸಿದ್ರೆ ಹಾಕಿದ್ದಿಲ್ಲ? ಇಲ್ಲಿ ಯಾರ್ಯಾರ ಜೀವಕ್ಕೂ ಅಪಾಯ ಆಗೋದಿಲ್ಲ, ಶಿವ ಎಲ್ಲ ನೋಡ್ಕೊಂತಾನ. ಆ ದೇವರು ಅವಂಗ ಅಷ್ಟೊಂದು ಬಲ ಬುದ್ಧಿ ಕೊಟ್ಟಾನ. ಹಾ, ಹಂಗ ಹೊತ್ಕೊಂಡ್ ಹೋಗೋರಿಗೆ ಶಕ್ತಿನೂ ಕೊಟ್ಟಿರ್ತಾನ, ಕೆಟ್ಟ ಬುದ್ಧಿನೂ ಕೊಟ್ಟಿರ್ತಾನ. ಶಿವ ಒಬ್ಬನ ಹೊಂಟಾನ ಅಂತ ಗೊತ್ತಾಗಿದ್ರೆ ನಾವೆಲ್ಲ ಅವನ ಜೋಡಿ ಹೋಗೋದಲ್ಲೇನ? ಅಲ್ಲ, ಅವನ ಒಬ್ಬನ ಕಳ್ಸೋದು ಎಷ್ಟು ಸರಿ ಅಂತೀನಿ? ಅಪಾಯದ ಜಾಗಕ್ಕ ಮನೆಯವ್ರನ್ನ ಕರ್ಕೊಂಡು ಹೋಗಿ ಮತ್ತಷ್ಟು ಅಪಾಯ ತಂದ್ಕೋ ಅಂತೀಯನ್ನ ಶಿವಗ? ನೋಡ್ರಿ, ಮತ್ತ ಅದನ್ನ ಮಾತಾಡಕತ್ತೀರ ನೀವು? ಅಪಾಯ ಐತಿ ಅಂತ ಗೊತ್ತಾದ್ಮೇಲೂ ಶಿವ ಹೋದ್ರು ಅಪಾಯ ಆಗಂಗಿಲ್ಲನ? ಅವ್ವ, ನಾವ್ ಬ್ಯಾಡ ಅಂದಿದ್ರ ಅಣ್ಣ ಸುಮ್ನೆ ಇರ್ತಿದ್ನೇನ? ನಿನ್ನ ಮಾತಿಗೆ ಅವ ಸುಮ್ನೆ ಇರ್ತಿದ್ನೋ ಇಲ್ಲೋ ನನಗ್ ಗೊತ್ತಿಲ್ಲ. ಆದ್ರ ನಾ ಅಂತೂ ಅವ ಹೋಗೋದನ್ನ ತಡಿತಿದ್ದೆ. ಹಂಗೂ ನನ್ ಮಾತ್ ಮೀರಿ ಹೋದ ಅಂತಂದ್ರ ಅವನ್ ಕಾರ್ ಹಿಡ್ಕೊಂಡು ಬೇಡ್ತಿದ್ದೆ. ಯಾರ ಏನ ಬೇಡ್ಕೊಂಡ್ರು ಅಷ್ಟ, ಶಿವ ತಾ ಮಾಡ್ಬೇಕಾದ ಮಾಡೇ ತೀರ್ತಾನ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಮಗ ಸೊಸಿ ಆರಾಮ್ ಮನಿಗ್ ಬರ್ತಾರ. ಒಂದ್ ಮಾತ್ ನಾ ಹೇಳಕತ್ತೀನಿ, ನೆನ್ಬಿಟ್ಕೋರೆ. ನನ್ ಮಗ್ ಒಂದ್ ಸಣ್ಣ ನೋವು ಆದ್ರೂ ಆ ಬಟ್ಲು ಗಣ್ಣಕ್ಕಿದ ಜೀವ ಜೀವನ ತೆಗಿತೇನ್. ಮತ್ತ ಏನಣ್ಣ, ನೀನು ನೀನ್ ಮಾಡಿದ್ದು ಬರೋಬರ ಇಲ್ಲ ಹೇಳ. ಅಪ್ಪ, ಇಷ್ಟ ದಿನ ಅಂಜಿಕೆ ಆಗಿರ್ಲಿಲ್ಲ, ಆದ್ರೆ ಈಗ ಅವ್ವ ಮಾತಾಡುದ್ ನೋಡಿ ಬಹಳ ಅಂಜಿಕೆ ಆಗಕತ್ತೈತಿ. ದೇವ್ರದಾನವ, ಅಪಾಯ ಅಂತೂ ಐತಿ, ಆದ್ರೆ ಶಿವ ಅಲ್ಲಿಂದ ಉಪಾಯವಾಗಿ ಬಂದ್ರೆ ಸಾಕು. ರಾವಣ ಹತ್ತು ತಲೆ ಹೊತ್ತ ರಾಕ್ಷಸ, ಶಿವರಾಧಿ ಶಿವರ, ಅವನ ಹತ್ರ ಮೂರು ಲೋಕ ಗೆಲ್ಲುವಷ್ಟು ಸೈನ್ಯ ಐತಿ ಅಂತ ಗೊತ್ತಿದ್ರು ಶ್ರೀರಾಮಚಂದ್ರ ಅವನು ಕೂಡ ಯುದ್ಧಕ್ಕೆ ಯಾಕೆ ಹೋದ ಹೇಳು? ಯಾಕಂದ್ರೆ ಅದು ಗಂಡ ಹೆಂಡತಿ ಸಂಬಂಧ ಐತಿ, ಎಲ್ಲದಕ್ಕಿಂತ ದೊಡ್ಡ ಸಂಬಂಧ. ರಾಮನವಮಿ ದಿವಸನ ಮಹತಿ ಶಿವ ದೂರ ಆಗಿತ್ತು, ಅಂದಮೇಲೆ ಆ ರಾಮನ ಅವ್ರನ್ನ ಕಾಪಾಡಬೇಕು, ಏನು ಅಪಾಯ ಆಗೋದಿಲ್ಲ ಆಕೆಗೆ. Thank you.
आवाज ಮಾಡಬೇಡ ಮಾಡಿದೆ ಅಂದ್ರೆ ನಾಲ್ಗೆ ಕಿತ್ತು ಹೋಗಿತ್ತೀನಿ ಹೇಳು ಶಿವ ಬಂದೇನಾ ನೀ ಹೇಳಿದ ಜಾಗಕ್ಕೆ ಬಂದೇನೆ ಪರವಾಗಿಲ್ಲ ನಿನ್ನ ಹೆಂಡತಿನ ಕರ್ಕೊಂಡು ಹೋಗೋ ಹರಕತ್ತು ಬಾಳ ಆಯ್ತು ನಿನಗೆ 10 ನಿಮಿಷ ಜಲ್ದಿನೇ ಬಂದಿ ನಿನಗೆ ರೊಕ್ಕ ಬೇಕು ನನಗೆ ಮಾಸ್ತರ ಮಗಳ ಬೇಕು ಎಲ್ಲಿಗೆ ಬರಬೇಕು ಹೇಳ ನೀನು ಇರೋ ಜಾಗದಿಂದ 10 ಹೆಜ್ಜೆ ಮುಂದೆ ಬಂದ ಬಲಕ್ಕೆ ತಿರುಕ आराम से नोड़े कर्क हमले शिव को जीव किमत मास्टर मग मुद नन रखी यार ननगू निम्गू ऐन दुश्मन ऐति ना ऐन अंत मास्टर मग किडी रे दुश्मनी नाव नी माड़कोंडिद्द नाव दोस्ती अंत बंद्वी नी दुश्मनी कोट्टी आदर अदराग निंदे एल्ला तप्पिल्ल नी बदलागोदक्क कारण ईके अदाळ अदक्क इब्रु मेलू सेड तीर्स्कोंडिवि अंद्र नीवा शिव लक्ष्मीपुर ना इटे बट्टी ओपन अंदकिया इडी राज्य तुम्बा मुन्नूर इटे बट्टी अदाव नमद दिन कोटि व्यवहार नम सौकार अंतद्राग सौकार मुदे बंद तली तकसो हादे सूम्ने बिड़तेवे राक्षस जीव तगदी नीटे बट्टी अदावल नम सौकार हेसरी ट्रांसफर अंत बरदी सैन प्रॉब्लम अल नन सरी दारी तोर्स नीना सरी दारी नडी मुंद नूर परीक्षे बर्तावंत नम मनस बदली माड्कोबारदु अंत अप्पार हेल्तिर्तार सरी माडक ना कर कट्टबेकु अंतंद्र कट्तेन बिडु ना ऐनो माड्रु ओळ्ळेद माडि नन्न खुशी ननगे इर्तैते इदु होद्रे होगलि बिड रोक्क होद्रे होगलि दुडिबहुदु अदर जीव होद्रे मत्ते बर्तैतेन लगुन सैन हाकि पेपर इत्ताक कोडु ईकिन अत्ताक कळिस्तीनि बंद गंट हाकोनो नेमदी के जीव तिन्नाकत्तेति समाधान समाधान
ಅಲ್ಲೇ ನನ್ನ ಮಗನ ಜೀವಕ್ಕೆ ಅಪಾಯ ಐತಿ. ಹಂಗಿರುವಾಗ ನಾ ಸಮಾಧಾನದಿಂದ ಇರಕ್ ಹೆಂಗ ಆಕೈತಿ? ಆಂಟಿ, ವೈ ಡ್ ಯು ಥಿಂಕ್ ಇನ್ ಅ ನೆಗೆಟಿವ್ ವೇ? ನೋಡಿ, ಶಿವರಾಮ್ ಅವ್ರಿಗೆ ಏನೂ ಆಗಲ್ಲ, ಅವ್ರು ಸೇಫ್ ಆಗಿ ವಾಪಸ್ ಬರ್ತಾರೆ. ಯವ್ವ, ನಿನ್ ಬಾಯಿ ಹರಕೆಯಿಂದ ಹಂಗ ಆಗ್ಲವ್ವ. ಆ ದೇವ್ರಿಗೆ ನಾನು 101 ಕಾಯಿ ಹೊಡಿಸ್ತೇನೆ. ನಾನು 101 ಕಾಯಿ ಹೊಡಿತೀನಿ. ವಾಚ್ ಅವರ್. ಆದ್ರೂ ಆಂಟಿ, ಶಿವರಾಮ್ ಈಚೆ ಹೋಗುವಾಗ ಯಾಕೊಂದ್ ಮಾತು ಹೇಳಿಲ್ಲ? ನನಗೆ ಹೇಳಿ ಹೋದ್ರ ನಾ ಎಲ್ಲ ಅವನ್ ತಡಿತೇನೋ ಅಂತಂದ ನನ್ ಭೆಟ್ಟಿ ಆಗ್ಲಾರ್ದ ಹಂಗ ಹೋಗ್ಯಾನ ನೋಡವ. ಅವ್ರ ಅಪ್ಪನ ಅವನ್ ತಂಗಿನ ಹತ್ರ ಮಾತಾಡ್ ಹೋಗ್ಯಾನಂತ, ಆಕಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ ಹೋಗ್ಯಾನಂತ. ಆಕಿ ಬಂದಿಂದ ಇನ್ನು ಏನೇನ್ ನೋಡೋದೈತೋ ಏನೋ. ಆಕಿನ ಕರ್ಕೊಂಡ್ ಬರೋದ್ರೊಳಗ ನನ್ ಮಗನ್ ಜೀವಕ್ ಅಪಾಯ ಆಕೈತಂತ ನೆನಸ್ಕೊಂಡ್ರ ನನ್ ಜೀವ ಚುರುಗುಡ್ತೈತಿ. ಆಂಟಿ, ನನ್ನ ನಾಲ್ಗೆಲಿ ಮಚ್ಚೆ ಇದೆ. ನಾನ್ ಸಡನ್ ಆಗಿ ಏನಾದ್ರೂ ಹೇಳಿದ್ರೆ ಅದ್ ನಿಜ ಆಗುತ್ತೆ ಅಂತ ನನ್ ಮಮ್ಮಿ ಯಾವಾಗ್ಲೂ ಹೇಳ್ತಿರ್ತಾರೆ. ಸೊ ಡೋಂಟ್ ವಾರಿ, ಚಿಂತೆ ಮಾಡ್ಬೇಡಿ, ಶಿವರಾಮ್ ಸೇಫ್ ಆಗಿ ಬರ್ತಾರೆ. ಆದ್ರೆ ಮಹತಿ ವಾಪಸ್ ಬರಲ್ಲ. ಮಹತಿ ವಾಪಸ್ ಬರಂಗಿಲ್ಲ ಅಂದ್ರೆ? ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಮಹತಿಗ್ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಮಾಡ್ಬೇಕ, ಯಾವ್ದೋ ಹೆಣ ಸಿಕ್ಕೈತಿ, ಅದ್ ಮಾಸ್ತರ್ ಮಗಳದ್ ಹೌದು ಅಲ್ಲೋ ಅಂತ ನೋಡ್ಕೊಂಡ್ ಬರಕ್ ಹೋಗೇನಂದಾಗ ನನ್ ಜೀವಕ್ಕೆ ಬಾಳ ಬೇಸರ ಆಗಿತ್ತು. ಸಾಯು ವಯಸ್ಸಲ್ಲ, ಎಲ್ಲರ ಹಾಳಾಗಿ ಹೋಗಿ ಬದುಕೊಂಡಿದ್ರೆ ಆಕಿತ್ತು ಅನ್ನಿಸ್ತು. ಆದ್ರೆ ಈಗ ಆಗುದ್ ನೋಡಿದ್ರೆ ಸತ್ತೋಗಿದ್ರೆ ಚಲೋ ಇತ್ತು ಅಂತ ಅನ್ಸಾಗತ್ತೈತಿ. ಸೇಮ್ ಹಿಯರ್ ಆಂಟಿ, ನನ್ನ ಮನಸ್ಸಲ್ಲೂ ಅದೇ ಇತ್ತು. ನಿನಗ ಮೊದಲ ಹೇಳೇನು ಮಗನ, ಆಕಿ ಮ್ಯಾಗ ಒಂದ ಕರೋಚ ಬಂತಂದ್ರ ನಿನ್ನ ಮೈ ಹರಿದು ತಿರಡಿ ಮಾಡ್ತೀನಿ ಮಗನ. ಶಿವರಾಮ್ ಪ್ಲೀಸ್, ಜಗಳ ಬಿಟ್ಬಿಡು, ಅವ್ರಿಗೆ ಹೋಗಕ್ ಬಿಡು ಪ್ಲೀಸ್. ಹೋಗಕ್ ಬಿಡ್ಲಿ ಅವನ್ನ, ಹೋಗಾಕ ಬಿಡ್ಲಿ. ನಿನ್ನ ಮ್ಯಾಗ ಕೈ ಹಾಕ್ಯಾನಿವ, ನಿನ್ನ ಮ್ಯಾಗ ಕೈ ಹಾಕ್ತವನ್ನ ನಾ ಹಂಗ ಸುಮ್ಮನೆ ಬಿಟ್ಬಿಡ್ಲಿ. ಮೂರು ದಿವಸ ನಿಂಗ ನರಕ ತೋರ್ಸಾನಿವ. ಸೀಮಾ, ಯಾಕವ ಯಾಕ ಅಳಕತ್ತಿದಿ? ಅಪ್ಪ, ಅವನ್ ಶಾಪ ವೈನಿಗೆ ಏನಾರ ತಟ್ಟಿದ್ರ ಅಂತ ಅಂಜಿಕೆ ಆಗಾಕತ್ತೈತ್ರಿ. ಹಂಗ ಆಡಿದ್ದೆಲ್ಲ ನಡಿಯುವಂಗಿದ್ರ ಜಗತ್ನಾಗ ಯಾರು ಬದುಕ್ತಿದ್ದಿಲ್ಲವ. ಮನುಷ್ಯ ತನ್ನ ದ್ವೇಷ ಅಹಂಕಾರದಿಂದ ಹಾಕಿದ ಶಾಪನ ಆಟೋ ಹಂಗಿದ್ದಿದ್ರ ಮನುಷ್ಯ ಸಂತತಿನೇ ಇರ್ತಿದ್ದಿಲ್ಲವ. ಆದ್ರೂ ನನಗ ಅಂಜಿಕೆ ಆಗಾಕತ್ತೈತ್ರಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ನಮ್ಮ ಪ್ರಯತ್ನ ನಾವು ಮಾಡೋಣ, ಉಳ್ಕಾದ್ದೆಲ್ಲ ಅವನ ಮ್ಯಾಲೆ ಬಿಡೋಣ. ಕರ್ಮ ನಾವು ಮಾಡೋಣ ಅಂತ, ಅದರ ಫಲಾಫಲಗಳನ್ನ ಅವಂಗ ಬಿಡೋಣ ಅಂತ. ಅಪ್ಪ, ನಿಮ್ಮಿಂತ ಮಾತೆಲ್ಲ ನನಗ ಸಮಾಧಾನ ಆಗಂಗಿಲ್ರಿ. ವೈನಿ ಆರಾಮಾಗಿ ಬರ್ತಾರಂತ ನೀವ್ ಒಂದ್ ಮಾತು ಹೇಳ್ರಿ. ಬರ್ತಾಳವ್ವ, ನಿಮ್ಮ ವೈನಿ ಬಂದ ಬರ್ತಾಳ. ಸುಮ್ಮನಿಂದ್ರ, ನನಗೇನು ಆಗಂಗಿಲ್ಲ.
ಈ ಮಗನ ಕೈಕಾಲ ಮುರಿತೀನಿ ಅಂತ. ಶಿವಂ ಪ್ಲೀಸ್ ಮೇಡಂ ಪ್ಲೀಸ್. ಉತದ ವೈನಿ ಕರ್ಕಣಿ ಹಂಡ ಈ ಮಕ್ಕಳನ್ನ ನಾನು ನೋಡ್ಕೊತೇನೆ. ಕಟ್ಟಕ್ಲ ಇಲ್ಲೇ ಶಿವಂ ಪ್ಲೀಸ್. ಅವ್ರ ಜೀವಕ್ಕೆ ಅಪಾಯ ತಂದು ನೀನ್ ಅಪರಾಧಿ ಆಗ್ಬೇಡ. ಅವ್ರನ್ನ ಕಾನೂನಿಗೆ ಒಪ್ಸು. ಅವ್ರ ಕಾನೂನು ಶಿಕ್ಷೆ ಕೊಡತ್ತೆ ಪ್ಲೀಸ್. ಅವ ಕಿಡ್ನಾಪ್ ಮಾಡಿದ್ದು ಕಾನೂನ್ ಅಲ್ಲ ನನ್ನ ಹೆಂಡ ಮಾತ್ರ. ಮಗಳ ನಿನಗೆ ಯಾವ ತ್ರಾಸ ಕೊಟ್ರ ನಾ ಅವ್ರನ್ನ ಸುಮ್ಮ ಬಿಡಂಗಿಲ್ಲ. ಶಿವರಾಮ್ ಪ್ಲೀಸ್ ಶಿವರಾಮ್ ಅವ್ರನ್ನ ನೀನ್ ಶಿಕ್ಷೆ ಕೊಡ್ಬೇಡ. ಕಾನೂನು ಕೈಲಿ ಶಿಕ್ಷೆ ಕೊಡ್ಸು ಪ್ಲೀಸ್ ಪ್ಲೀಸ್. ಏನಂದ್ಯಾ ಇವ್ರನ್ನ ಸ್ಟೇಷನ್ ತಗೊಂಡು ನಡೀಲೆ ಉಳ್ಳಾಗಡ್ಡಿ ಸಾಹೇಬ್ರ ಹಂತಕ. ನಾ ಆಮೇಲೆ ಮಾತಾಡ್ತೀನ. ಇವ್ರಿಗೆ ನೀರು ಇಳಿಸ್ಲಿಲ್ಲ ಅಂತಂದ್ರ ನಾ ಶಿವನ ಅಲ್ಲ. ಮಸರ ಮಗಳ ಏನ್ ಮಾಡುದ್ರಿ? ಎಲ್ಲ ನಿಚ್ಚನವ ಅಪ್ಪರ. ದೀಪ ಆರಿಲ್ರಿ, ದೀಪ ಆರಿಲ್ಲ. ಗೆದಿತಾನ, ಗೆದ್ದು ನನ್ನ ಸೊಸೆಯನ್ನು ಕರ್ಕೊಂಡ ಬರ್ತಾನ. ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದಂಗ ನನ್ನ ಮಗ ದುಷ್ಟರ ಸಂಹಾರ ಮಾಡಿ ನನ್ನ ಸೊಸೆಯನ್ನು ಕರ್ಕೊಂಡು ಬಂದ ಬರ್ತಾನ. ಮಸರ ಮಗಳ ನಾನು ನಿಂಗೇನು ಆಗಕ್ ಬಿಡಂಗಿಲ್ಲ. ನಿಂಗೇನು ಆಗೋದಿಲ್ಲ. ನಿನ್ನ ಜವಾಬ್ದಾರಿ ನಂದೈತಿ. ನಿಂಗೇನು ಆತ್ಪ ಅಂತಂದ್ರ ನಾ ಬದುಕಿದ್ದು ಸತ್ತಂಗ. ನೋಡಿಲಿ, ನಾವ್ ಏನು ಮಾಡಂಗಿಲ್ಲ. ಅವನ ಬದುಕಂದ ಅವನ ಪೊಲೀಸ್ ಒಪ್ಪಿಸ್ತಾನ. ನಂದ್ಯಾ, ಇವ್ರನ್ನೆಲ್ಲ ಕರ್ಕೊಂಡ ನೀ ಸ್ಟೇಷನ್ ಕೊಂಡ ನಾಯಕನ ಕರ್ಕೊಂಡು ಮನೆ ಹೋಗ್ತಾನೆ. ಅದು ಯಾಕೆ ಬಾಕ್ಸ್ ಒಟ್ಬೇಕು ನಂಗೆ? ಇತ್ಲಾಗಿಂದ ಅತ್ಲಾಗ ಅತ್ಲಾಗಿಂದ ಇತ್ಲಾಗ ಓಡಾಡ್ತೀವಿ ಮರ್ಯ. ಒಂದು ಹಿಂದಕ್ಕೆ ಸುಮ್ಮನೆ ಇತ್ಕೊಳಕ್ ಬರಂಗಿಲ್ಲ ನಿಂಗೆ. ಏ ಕಾಲು ನಾನು ಓಡಾಡಕ್ಕೆ ಹತ್ಯಮ್ಮ. ನಾನು ನಡು ನಿಂದಿಯನ್ನೆಲ್ಲ ಕಿಡ್ಡಿ ಅಕ್ಕಿ ಕೈಯಾಗ ಇನ್ನೊಂದಿಷ್ಟು ಹಣ್ಣು ಇರಬೇಕು ತಗೊಂಡು ಕತ್ತರಿಸು. ಅಲ್ಲ ರಮಗ ಅಂತ ಇವ್ರು ಆಡೋದು ಹೆಂಗೈತಿ ಗೊತ್ತೈತನ? ಬಸ್ನ ಹೊಂಟಮ್ಮ ಒಬ್ಬವ ಸೀಟ್ ಖಾಲಿ ಇದ್ರು ಎದ್ದ ನಿಂತಿದ್ದ ಅಂತ. ಅದಕ್ಕೆ ಕಂಡಕ್ಟರ್ ಸೀಟ್ ಖಾಲಿ ಐತಪ್ಪ ಕುಂದ್ರು ಅಂದ ಅಂತ. ಅದಕ್ಕವ ಏ ಇಲ್ರಿ, ನಾನು ಎಲ್ಲಿ ಹೋಗ್ಬೇಕಲ್ಲ ಅಲ್ಲೇ ಹೋಗುದ್ ಭಾಳ ಅರ್ಜೆಂಟ್ ಐತೆ ನನಗ ಅಂದ ಅಂತ. ಅಲ್ಲ, ಅವ ನಿಂತ್ರ ಬಸ್ ಏನರ ಲುಗುನ ಹೋಗ್ತಾನ ಅಥವಾ ಕುಂತಿದ್ದ ಅಂದ್ರ ಬಸ್ ಅಲ್ಲೇ ನಿಂದಿರ್ತೈತ? ಅವ ಕುಂತರು ಅಷ್ಟ ಹೊತ್ತ ನಿಂತರು ಅಷ್ಟ ಹೊತ್ತ ಹೌದಲ್ಲ? ಅಂದ್ರ ನಿಮ್ ಮಾತಿನ ಅರ್ಥ ಮಾಸ್ತರ ಮಗಳ್ ಕರ್ಕೊಂಡ್ ಬರೋ ಶಿವ ಬರೋ ಟೈಮ್ ಬಂದ ಬರ್ತಾನೋ? ನೀ ಮನಿ ಮುಂದೆ ಓಡಾಡ್ಕೊಂಡಿದ್ರು ಅಷ್ಟ ಕುತ್ಕೊಂಡಿದ್ರು ಅಷ್ಟ ಅಂತೀರೇನು? ವಿದ್ಯಾ, ನಿನ್ನಂಗ ಅತ್ತಿ ಅನ್ಸ್ಕೊಂಡವ್ರ ಸಮಸ್ಯೆ ಇದ ಐತಿ ನೋಡು. ಸೊಸಿನ ಮಗಳೂ ಅನ್ಕೊಳ್ಳಂಗಿಲ್ಲ, ಆಕೆ ಮೇಲೆ ಮಮಕಾರನೂ ಇರೋದಿಲ್ಲ. ಮಗಳು ಅಂತ ಅನ್ಕೊಂಡಿದ್ರೆ ಇಷ್ಟು ನೆಮ್ಮದಿಯಿಂದ ಕೊಂಡಿರ್ತಿದ್ದಿಲ್ಲ ನೀನು.
ಇರ್ಲಿ, ನಮ್ಮ ಅವಸರ ನಮಗಿರ್ಲಿ, ನಿಮ್ಮ ಖುಷಿ ನಿಮಗಿರ್ಲಿ. ಟೆನ್ಷನ್ ಆದಾಗ ಸ್ವಲ್ಪ ಕಾಫಿ ಕುಡಿಬೇಕು, ಆಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ನಿಮಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಪ್ಲೀಸ್ ಹ್ಯಾವ್ ಇಟ್. ಬಹಳ ಖುಷಿ ಆತವ. ಆದ್ರೆ ಈ ಆತಂಕ ಸ್ವಲ್ಪ ಹೊತ್ತು ನನ್ನ ಕೂಡ ಹಿಂಗೆ ಇರಲಿ. ನನ್ನ ಮನೆ ಮಹಾಲಕ್ಷ್ಮಿ ಬರ್ತಾಳಲ್ಲ, ಅವಾಗ ಇಲ್ಲಿ ತನ ಅನುಭವಿಸಿದ ತ್ರಾಸೆಲ್ಲ ದೂರ ಆಗಲಿ. ಮಾಡಬೇಕ ತಿನ್ನೋ ಅನ್ನದ ಅಗಳಿನ ಮ್ಯಾಲೂ ಕುಡಿಯೋ ನೀರಿನ ಹನಿ ಮ್ಯಾಲೂ ಅದು ಯಾರಿಗೆ ಸೇರಬೇಕೋ ಅದು ಬರ್ದಿರ್ತೈತಿ. ಅವ್ರಿಗೆ ಅದೃಷ್ಟ ಇಲ್ಲ, ತಗೊಂಬಾಯಿಲ್ಲೆ. ಅಪ್ಪರ ಅಣ್ಣ ಇನ್ನೇನು ಬರ್ತಾನಂತ, ವೈನಿ ಸಿಕ್ಕಾರಂತ, ಅವ್ರನ್ನ ಕರ್ಕೊಂಡು ಬರಾಕತ್ತಾನಂತ. ಅದರ ಮೇಲೆ ನಿನ್ನ ಹೆಸರು ಬರೋದಿಲ್ಲ. ವಿನಿ ಅಲ್ಲಿ ನೋಡ್ರಿ, ಸಿಡ್ಡು ಹೊಡೆದಂಗಾತು, ಕಣ್ಣು ಬೆಳ್ಳಗಾದವು. ಶಿವ ಏನಾಯ್ತು ನನ್ನ ಸೊಸೆಗೆ, ಹಿಂಗ ಯಾಕೆ ಮಲಗ್ಯಾಳು? ಅಣ್ಣ ವೈನಿಗೆ ಏನಾಗೈತಿ? ಅಪ್ಪರ ಈಕೆ ತಲೆಗೆ ಪೆಟ್ಟು ಬಿದ್ದೈತ್ರಿ, ತಲೆ ಸುತ್ತ ಬಂದಂಗಾಗಿ ಹಿಂಗ್ ಮೂರ್ಚಿಗಾಡ್ರಿ. ತಾವ್ ಹೋಗ್ತಿದೀವೋ ಅಲ್ಲೋ ದವಾಖಾನಿಗೆ ಕರ್ಕೊಂಡು ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿ? ನಡಿ ದವಾಖಾನಿಗೆ ಹೋಗೋಣ. ರೀ ಏ ವಿದ್ಯಾ, ಇನ್ನೊಂದು ಮಾತು ಮಾತಾಡಿದ್ರೆ ಚಲೋ ಇರೋದಿಲ್ಲ, ಗಪ್ಪನಿಲ್ಲ. ಅಪ್ಪರ ನಾ ದವಾಖಾನೆ ಹೋಗುನು ಅಂತ ಹೇಳಿದ್ನಿ, ಆದ್ರೆ ಈಕೆ ಹೋಗೋದು ಬೇಡ ಅಂತ ಆಣಿ ಮಾಡ್ಸ್ಕೊಂಡಾಳ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬನ್ನಿ. ಏ ಸೀಮಾ ಜಲ್ದಿ ಹೋಗಿ ತಣ್ಣೀರು ಪಟ್ಟಿ ತಗೊಂಬಾ, ಹೋಗ. ಮಹತಿ ಮಹತಿ, ನಾನು ನಿಮ್ಮಪ್ಪ ಬಂದೇನಿ, ಮಾತಾಡುವ. ಥೂ ದರಿದ್ರದ್ದು, ಯಾವಾಗ ನನ್ನ ತಲೆಯಿಂದ ಇಳಿದು ಹೋಗ್ಕೆತವೇನೋ ಇದು. ಅದೇನೋ ನಳಿಗೆಗೆ ಮುಚ್ಚೈತಿ ಅಂತಿದ್ದಿ, ಕೊಡ್ಕೊಂಡು ತಿಂದ್ಬಿಟ್ಟೇನು ಅದನ್ನ. ಹೋಗಿ ಕಿರಣ ಮುಖ ನೋಡ್ಕೊಂಡು ಹೋಗಿ, ನಾ ಹೇಳ್ದಂಗೆ ಆಕತಿ ಅಂತಿದ್ದಿ, ಏನು ಆಗಲೇ ಇಲ್ಲಲ್ಲ. ಅಂಕಲ್ ಪ್ಲೀಸ್. ಏ ಸುಮ್ ಕುಂಡ್ರಬೆ, ನೀ ಹಿಂಗ ಕತ್ಲಾಕಲ್ ಹೋಗ್ಯಾಕಿಂತ ಗೊತ್ತಿರಲಿಲ್ಲ ನನಗ, ಬಿದ್ರು ಬಿತ್ತು ಹೋದ್ರೆ ನಂಗೆ ಮಾತಾಡ್ದನ್ ಬಿಡೋದನ್ನ ಬರೋಬರಲ್ಲದ. ರಮಾಕಾಂತ ಸಬ್ ಗಪ್ ನಿಂದಿರ್ತೀಯನ? ನೋಡಿದ್ದೇನವ ಆಕಿ ಅದೃಷ್ಟ ಆಕಿನ್ನ ಹೆಂಗ ಕಾಪಾಡಕತ್ತೈತಿ ಅಂತ. ನಮ್ಮ ದುರಾದೃಷ್ಟ ನಮ್ಮ ತಲೆ ಮೇಲೆ ಹೊತ್ಕೊಂಡು ಬಿದ್ದೈತಿ. ಪೀಡೆ ತೊಲಗ್ತು ಅಂತಂದ್ರ ವಾಪಸ್ ತಿರ್ಕೊಂಡು ಮನೆ ಸೇರೈತಿ. ವಾಟ್ ಎವರ್ ಆಂಟಿ, ಆಕ್ಚುಲಿ ನಾವಿಲ್ಲೊಂದು ಲಾಜಿಕ್ ಮಿಸ್ ಮಾಡ್ಕೊಳ್ತಾ ಇದೀವಿ. ಲಾಜಿಕ್ ಅಂಕಲ್, ನೀವು ಹೀಗೆ ಕಿಂಡಲ್ ಮಾಡ್ತಿದ್ರೆ ನಾನು ಏನು ಹೇಳಲ್ಲ ಅಲ್ವಾ. ಗಪ್ ಗಪ್ ನಿಂದ್ರ ಆಂಟಿ, ಇಲ್ಲಿ ಸಮಸ್ಯೆ ಆಗ್ತಿರೋದು ಮಹತಿ ಅಲ್ಲ, ಶಿವರಾಮ್. ನಾವಿಲ್ಲಿವರೆಗೂ ಮಹತಿನ ಮನೆಯಿಂದ ಹೊರಗಾಕ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ, ಅದೇ ನಾವು ಮಾಡಿದ ಮೇಜರ್ ಮಿಸ್ಟೇಕ್. ಇಲ್ಲಿ ಮೊದ್ಲಾಗ್ಬೇಕಾಗಿರೋ ಕೆಲಸ ಏನು ಅಂದ್ರೆ ಮಹತಿ ಮತ್ತೆ ಶಿವರಾಮ್ನ ದೂರ ಮಾಡ್ಬೇಕು, ಅವ್ರಿಬ್ರು ಮಧ್ಯೆ ಡಿಫ್ರೆನ್ಸ್ ಬರ್ಬೇಕು, ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಬೇಕು.